ಸೊ ನನ್ನ ಲ್ಯಾಪ್ಟಾಪು ಸ್ವಲ್ಪ ಸ್ಲೋ ಆಗಿ ರನ್ ಆಗ್ತಾ ಇದೆ, ರೆಂಡ್ರಿಂಗ್ ಟೈಮ್ ತೊಗೋತಾ ಇದೆ ಜಾಸ್ತಿ ಅಂತೆಲ್ಲ ಹೇಳಿದಾಗ ಕೆಲವರು ಸಜೆಸ್ಟ್ ಮಾಡಿದರೆ, ಒಂದು ವಿಂಡೋಸ್ ಅಪ್ಡೇಟ್ ಆಗಿರೋದ್ರಿಂದ ಆಗ್ಬೋದು, ಆ್ಯಂಡ್ ಇನ್ನೊಂದು ಮೇ ಬಿ ಡ್ರೈವರ್ಸ್ ಕರೆಕ್ಟಾಗಿ ಇನ್ಸ್ಟಾಲ್ ಆಗಿರೋದಿಲ್ಲ, ಕರೆಕ್ಟ್ ಅಪ್ಡೇಟೆಡ್ ಡ್ರೈವರ್ಸ್ಗಳು ಡೌನ್ಲೋಡ್ ಆಗಿರಲ್ಲ ಅಂತ. ಸೊ ಅದಕ್ಕೋಸ್ಕರ ಒಂದ್ಸರಿ ಟ್ರೈ ಮಾಡೋಣ ಅಪ್ಡೇಟ್ ಮಾಡೋಕ್ಕೆ ಡ್ರೈವರ್ಸ್ನೆಲ್ಲ ಅಂತ ಅಂದ್ಬಿಟ್ಟು ಡೌನ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಎಡಿಟಿಂಗ್ ಆದಮೇಲೆ ನೋಡಬೇಕು ರೆಂಡ್ರಿಂಗ್ ಏನಾದರೂ ಚೇಂಜಸ್ ಆಗುತ್ತಾ, ಇಲ್ಲ ಅಂದರೆ ಮತ್ತೆ ಅದೇ ಜಾಸ್ತಿ ಟೈಮ್ ತೊಗೊಳುತ್ತಾ ಅಂತ. ಏನು ಏನು ಅಯ್ಯೋ ಅಂತಿದ್ಯಾ? ಗುಡ್ ಮಾರ್ನಿಂಗ್ ಎಲ್ಲ ಎಲ್ರಿಗೂ, ಗುಡ್ ಮಾರ್ನಿಂಗ್, ಲವ್ ಯು ಅನ್ನು ಕರೆಕ್ಟಾಗಿ ಹೇಳಬೇಕು. ಲವ್ ಯು ಕಳ್ಳನ್ ಮಗ, ಹೇಳು ಅಂದಾಗ ಹೇಳಲ್ಲ, ಬರೀ ಬಿಲ್ಡಪ್ ತಗೋತಾನೆ. ಓಕೆ, ಸೊ ಎರಡು ದಿನ ಅಷ್ಟೇ, ಅರ್ಥ ಆಗ್ಬಿಡ್ತಾ ಬಿಲ್ಡಪ್ ತಗೋತೇನೆ ತಕ್ಷಣ ಏನಂತಂದು. ಸೊ ಎರಡೇ ದಿನ ಕರೆಕ್ಟಾಗಿ ಬೇಗ ಎದ್ದುಬಿಟ್ಟು ತಿಂಡಿ ಮಾಡಿದ್ದು, ಅದಾದಮೇಲೆ ವಾಪಸ್ ಬ್ಯಾಕ್ ಟು ನಾರ್ಮಲ್, ಅದೇ ಲೇಟು. ಆ್ಯಂಡ್ ಇವತ್ತಂತೂ ತುಂಬ ಲೇಟ್ ಆಗಿಬಿಟ್ಟಿದೆ, 10:30 ಆಗಿದೆ ಟೈಮು. ಆ್ಯಂಡ್ ನಾನು ರಾತ್ರಿ ಹೊರಗಡೆ ಊಟ ಬಂದಿದ್ದಕ್ಕೋ ಏನಕ್ಕೋ ಗೊತ್ತಿಲ್ಲ, ಸಿಕ್ಕಾಬಿಟ್ಟರೆ ಸಿಕ್ಕಾಬಿಟ್ಟೆ ಲೇಟಾಗಿ ನಿದ್ದೆ ಬಂತು. ನಿದ್ದೆ ಮಾಡಬೇಕಂದ್ರು ನಿದ್ದೆ ಮಾಡೋಕ್ಕೆ ಆಗಲಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ತಿನ್ನಾಕಿದ್ದು ಮತ್ತೆ ನೆನಪು ಕೊಟ್ಟು ನಾನೇನ್ರಲ್ಲಿ ತಿನ್ನಲಿ? ಹಾಂ, ಪೂನ್. ಸೊ ಇವತ್ತಿನ ನಮ್ಮ ತಿಂಡಿ ಗೀ ರೈಸು ಪ್ಲಸ್ ಕುರ್ಮ, ಇದಿಷ್ಟು ತಿನ್ನಲ್ಲ, ಎಷ್ಟು ಬೇಕೋ ಅಷ್ಟು ತಿಂದ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಅಷ್ಟೆ ಅಷ್ಟೆ. ಬಾಯ್ ಬಾಯ್. ಆಸಮ್. ಸೊ ನೆನ್ನೆ ವ್ಲಾಗ್ ನೋಡಿರೋರು ಗೊತ್ತಿರುತ್ತೆ, ನನ್ನ ಗಾಡಿ ಸರಿ ಮಾಡಿಸ್ಬೇಕು ಅಂತ ನೆನ್ನೆನೂ ಟ್ರೈ ಮಾಡಿದೆ, ಬಟ್ ಸರಿ ಮಾಡ್ಸೋಕ್ಕಾಗಿರಲಿಲ್ಲ ಬಿಕಾಸ್ ಅಂಗಡಿ ಓಪನ್ ಇರಲಿಲ್ಲ ಅಂದ್ಬಿಟ್ಟು. ಸೊ ನೆನ್ನೆ ಅವರು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಏನಂತ, ನಾನು 10:30 ಅಷ್ಟರಲ್ಲಿ 100% ಅಂಗಡಿ ತೆಗೆದೇ ತೆಗಿತೀನಿ. ಸೊ ಏನು ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ, ಇಲ್ಲ ಕಾಲ್ ಮಾಡೋಕ್ಕೆ ಹೋಗಬೇಡಿ, ಬಂದುಬಿಡಿ ಅಂತ. ಸೊ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಒಂದು ಕಾಲ್ ಕೂಡ ಮಾಡಿದರೆ ಈಗ ಹೊರಡ್ತಾ ಇದ್ದೀನಿ ಅವರ ಅಂಗಡಿ ಹತ್ರಕ್ಕೆ. ಸೊ ನೋಡೋಣ ಅಂಗಡಿ ಓಪನ್ ಇರುತ್ತಾ, ಅಕಸ್ಮಾತ್ ಓಪನ್ ಇದ್ದರೆ ಕೆಲಸ ಆಗುತ್ತಾ ಇಲ್ವಾ. ಅಟ್ಲೀಸ್ಟ್ ಇವತ್ತಾರು ಅಂತ, ಐ ಥಿಂಕ್ ಆಲ್ಮೋಸ್ಟ್ ಒಂದು ವಾರ ಹತ್ರ ಆಗ್ತದೆ ಅನ್ಕೋತೀನಿ, ಮೇ ಬಿ ಒಂದು ವಾರಕ್ಕಿಂತ ಜಾಸ್ತಿನೂ ಆಗಿರ್ಬೋದು, ಸರಿ ಮಾಡಿಸ್ಬೇಕು ಸರಿ ಮಾಡಿಸ್ಬೇಕು ಅಂತ ಅಂದ್ಕೊಂಡು, ಬಟ್ ಇನ್ನೂ ಇಲ್ಲ, ಹಾಗೆ ಉಳ್ಕೊಂಬಿಟ್ಟಿದೆ ಇದು. ಓ, ಫ್ಲಾಪ್ ಪ್ಲ್ಯಾನು, ಗರಾಜ್ ತೆಗೆದಿತ್ತು, ಬಟ್ ಗರಾಜ್ ಅಲ್ಲ ಬೇರೆ ಕಡೆ ಅದನ್ನು ಸರಿ ಮಾಡಿಸ್ಬೇಕು, ಗ್ಯಾಸ್ ವೆಲ್ಡಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ನಲ್ಲ. ಸೊ ಅವ್ರ ಅಂಗಡಿ ತೆಗೆದಿಲ್ವಂತೆ. ಸೊ ಮೇ ಬಿ ಇನ್ನೊಂದು 1.5 ಗಂಟೆ ಆಗುತ್ತೆ ಅಂದರು. ಸೊ ಎಲ್ಲ ಮುಗಿದ್ಮೇಲೆ, ಐ ಮೀನ್ ಅವ್ರ ಅಂಗಡಿ ತೆಗೆದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮತ್ತೆ ಹೋಗಬೇಕು, ಅಲ್ಲಿವರೆಗೂ ನಿಂತ್ಕೊಂಡು ಏನು ಮಾಡಲಿ, ಹೇಳಿ ಅದಕ್ಕೋಸ್ಕರ ವಾಪಸ್ ಮನೆಗೆ ಬಂದೆ. ಅಟ್ಲೀಸ್ಟ್ ಒಂಚೂರು ಕೆಲಸ ಮಾಡೋಣ, ಏನ ಕಾಯ್ತಾ ಇದೆಯೇನಾ? ಸೊ ವ್ಲಾಗ್ ಎಡಿಟಿಂಗ್ ಕಂಪ್ಲೀಟ್ ಆಗಿದೆ, ಇವಾಗ ಮೂಮೆಂಟ್ ಆಫ್ ಟ್ರೂತ್. ಆಲ್ಮೋಸ್ಟ್ 1.5 GB ಹತ್ರ ಹತ್ರ ಇದೆ. ಸೊ ಎಕ್ಸ್ಪೋರ್ಟ್, ಲೆಟ್ ಅಸ್ ಸಿ. ಪರ್ಫಾರ್ಮೆನ್ಸು ಫುಲ್ ಹೈನಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ 13 ನಿಮಿಷ, 12 ನಿಮಿಷ, 11 ನಿಮಿಷ, ಓಕೆ ನಾಟ್ ಬ್ಯಾಡ್, 10 ನಿಮಿಷ, ಸೀರಿಯಸ್ಲಿ ನಾಟ್ ಬ್ಯಾಡ್, ಓಕೆ ಆಸಮ್. ಸೊ ಓಕೆ, ಮತ್ತೆ ಚೇಂಜ್ ಆಯ್ತಾ 12 ನಿಮಿಷಕ್ಕೆ, 13 ನಿಮಿಷಕ್ಕೆ, 14 ನಿಮಿಷಕ್ಕೆ, ಸ್ವರ್ಗ ರಪ್ಪಂತ ಪಾಸ್ ಆದಂಗೆ ಆಯಿತು. ಎಲ್ಲೋ ಸರಿ ಆಗಿಬಿಡ್ತೇನೋ ಮೇ ಬಿ, ನಾನು ಅದನ್ನು ಡ್ರೈವರ್ಸ್ ಎಲ್ಲ ಅಪ್ಡೇಟ್ ಮಾಡಿದ್ದಕ್ಕೆ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಏನೂ ಆಗಿಲ್ಲ, ಇವಾಗ 16 ನಿಮಿಷ ತೋರಿಸ್ತಾ ಇದೆ. ಸೊ ನೋಡೋಣ, ಕೈ ಬಿಡಲ್ಲ ನಾನು, ಕಿಸಿ ಕೊಡು ಫಸ್ಟು, ನನಗೆ ಕಿಸಿ ಕೊಡ್ಬೇಕು ನೀನು, ಕಿಸಿ ಕೊಡೋವರೆಗೂ ಕೊಡಲ್ಲ, ಫ್ಲೈಯಿಂಗ್ ಅಲ್ಲ, ಎದ್ಬಿಟ್ಟು ಕೊಡು ಅಲ್ಲ, ತಗುಲ್ತಾ, ಸಾರಿ ಸಾರಿ ಸಾರಿ, ನಮ್ಮ ಮಮ್ಮಿನೇ ಇವನ್ ಹಾಳು ಮಾಡ್ತಾರ, ಚಾಕ್ಲೇಟ್ ಕೊಡ್ತಾನೆ ಕಿಸಿ ಕೊಡು, ಬರೀ ಇದೇ ಹೇಳ್ಬಿಟ್ಟು ನೆಕ್ಸ್ಟ್ ನಾಲ್ಕು ನೋಡಿ, ಇವಾಗ ಕೊಡ್ಲಿಲ್ಲ ಅಂತಂದ್ರೆ ಓಡೋಗ್ತಾನೆ, ಬರಲಿ ಕೊಡೋ. ಸೊ ಟೈಮ್ ಈಗ 2:30 ಆಗ್ತಾ ಇದೆ, ಆಗಲೇ 3/4 ಗಂಟೆ, ಇಲ್ಲ ನಾನು ಜಾಸ್ತಿನೇ 1 ಅವರ್ ಅದಾದಮೇಲೆ ಫೋನ್ ಮಾಡ್ತೀನಿ ಬಂದ್ಬಿಡಿ ಅಂತ ಹೇಳಿದ್ರು, ಬಟ್ ಇಲ್ಲಿವರೆಗೂ ಫೋನ್ ಮಾಡಲ್ಲ, ಆಲ್ಮೋಸ್ಟ್ 3 ಅವರ್ ಮೇಲಾಯಿತು. ಸೊ ಅದಕ್ಕೋಸ್ಕರ ಐ ಹೋಪ್ ಇವತ್ತು ಯಾಕೋ ಪ್ಲ್ಯಾನ್ ಫ್ಲಾಪ್ ಆಗೋ ಲೆವೆಲ್ಲಿಗಿದೆ, ನೋಡೋಣ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಇವತ್ತೇ ಎಲ್ಲರೂ ಕಂಪ್ಲೀಟ್ ಆದರೆ ನಾಳೆ ಎಲ್ಲರೂ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ, ಎಲ್ಲಿ ಅಂತ ಇವಲ್ಲೇ ಹೇಳೋದಿಲ್ಲ, ಅದು ಕೆಲಸ ಮುಗಿಲಿ, ಆ್ಯಂಡ್ ನಾಳೆ ವ್ಲಾಗಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಹೆಂಗಿದ್ರು. ಸೊ ಏನು ಅನ್ಕೋತಾ ಇದ್ದೆ ಅದೇ, ಹಂಗೆ ಆಯಿತು, ಏನು ಚೇಂಜಸ್ ಇಲ್ಲ, ಏನು ಅಂದ್ಕೊಂಡಿದ್ದೆ ಹಾಗೆ ಆಯಿತು, ಯಾಕೋ ಪ್ಲ್ಯಾನು ಫ್ಲಾಪ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೆ, ಅದು ಹಾಗೆ ಫ್ಲಾಪ್ ಆಯಿತು. ಮತ್ತು ಅವ್ರ ಕಡೆಯಿಂದ ಕಾಲ್ ಗೀಲ್ ಏನೂ ಬರಲಿಲ್ಲ. ಸೊ ನಾನು ವಾಪಸ್ ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಚೆನ್ನಾಗಿರಲ್ಲ, ಇದಕ್ಕೆ ಮುಂಚೆನೂ ಎಷ್ಟೋ ಸರಿ ಕಾಲ್ ಮಾಡಿದ್ದೀನಿ.
ರೆಡಿ ನಾ ಶೋ ಹಾಕೊಂಡು ಬಾ ಈ ಸರಿ ನಾನು ನಿನ್ನ ಕೈ ಹಿಡ್ಕೋತೀನಿ ಓಕೆನಾ ನೀ ನನ್ನ ಕೈ ಹಿಡ್ಕೊಳ್ಳಲ್ಲ ನಾ ಡಮ್ ಅಂತ ಬಿದೋಗ್ತೀಯಾ ಹ್ಞೂ ಅನ್ನು ಹ್ಞೂ ಬಾ ಬಾ बाबू इले बाबू अन्ना बाबू कई रुको कई बिड़बड़ा यूनु ना कच्चा यूनु कच्चूस को तिया नंगो थीला नोड़ा ले अब नात्रा बंदा कोई है ना अब नोड़ा ना बर्री इंटा चेस्टे करो निंदो ले मोरी वाले बिद्दिया मेले बाई लिद गड़ी के हाँ बा आयत सो बेसिकली ऐनो नानूरगे बर मने बिटिटे मई मीन मनल मनलूरगे बरोद आंड नम लेआउट स्टार्टिंगल सीटू बेचूल हाँबिटार नन गए गोतिए नन के अदे सरी बालो कुकोणन मम्मी अदे नानू बंदी स्वल्प वाले फ्रेश वेदर प्लस अद्र जो इवन ना वाकिंग बेरे कर्क बर सो अदर बंदी मेलगढ़ कुतकू नम जो ಹಿಂದ್ಗಡೆ ನೋಡೋ ಹಿಂದ್ಗಡೆ ವಿಶಾಲಾಗಿ ನಾಯಿಗಳು ಇರ್ತಾ ಇತ್ತು ಅಂತೆ ಅದನ್ನ ನೋಡ್ಕೊಂಡು ಕೂತ್ಕೊಳ್ಳೋದಂತೆ ಅದಕ್ಕೆ ಇಲ್ಲಿ ಬರೋದು ಯಾವಾಗಲೂ ಬಟ್ ಇವನ್ಗೆ ನೋಡ್ರೆ ಕೆಳಗೆ ಹೋಗ್ಬಿಟ್ಟು ಇನ್ನೂ ಆ ಚೇಷ್ಟೆ ಬಿಟ್ಟಿಲ್ಲ ಕಲ್ಲಿಡ್ಕೊಂಡು ಕೊಡು ಇಷ್ಟೇ ಚಿಕ್ಕ ಕಲ್ಲಿದೆ ಅದೇನದು ಅದೇನದು ಕಲ್ಲಲ್ಲಿ ಹೊಡೆಯೋದು ಇಲ್ಲಿಂದ ಇಲ್ಲಿಗೆ ಎಸೆಯಲ್ಲ ಅವನ ಕಲ್ಲನ್ನ ಹಿಂದಕ್ಕೆ ಹೋಗಿರುತ್ತೆ ಅವನ ಹೆಸ್ರೆ ಮುಂದಕ್ಕಿಂತ ಜಾಸ್ತಿ ಹಿಂದಕ್ಕೆ ಹೋಗಿರುತ್ತೆ ಕಲ್ಲು ಎಸಿ ಮರಿ ಒಂದು ಕಲ್ಲು ನೋಡೋಣ ಬರ್ಬೇಕು ಬರ್ತಾ ಇರಬೇಕು ಆವಾಗಲೇ ನೋಡೋದು ನಾನು ಬಂದ್ರು ನೋಡೋದಿಲ್ಲ ವ್ಲಾಗ್ ಅಲ್ಲಿ ಬಾ ಇಲ್ಲ ನಿಮಿಷ ಬೇಗ ನೀನ್ ನಾ ಕೊಡ್ತೀನಿ ಬಾ ನೀನ್ ಬರ್ ಇವಾಗ ಮನೆಗೆ ಹೋಗೋಣ ಬಾ ಎಡಿಟಿಂಗ್ ಮಾಡಕ್ ಕೂತ್ಕೊಂಡಿದ್ದೀನಿ ಮಧ್ಯರಾತ್ರಿ 12 ಕಾಲ ಆಗಿದೆ ಅಂಡ್ ಬೈ ದಿ ವೇ ಬಾಯ್ಸ್ ಅಂಡ್ ಗರ್ಲ್ಸ್ ಇವತ್ತಿನ ವ್ಲಾಗ್ ನೈರಿಗೆ ಮುಕ್ತ ಮಾಡ್ತೀನಿ ನನಗೆ ಗೊತ್ತು ಈ ವ್ಲಾಗ್ ಒಂದು ಸ್ವಲ್ಪ ಶಾರ್ಟ್ ಇದೆ ಅಂತ ಹೇಳ್ಬಿಟ್ಟು ಸೊ ಐ ಹೋಪ್ ಹೆಂಗಾರಾಗಲಿ ಎಂಜಾಯ್ ಮಾಡಿದ್ದೀರಾ ಅಂತ ಎಂಜಾಯ್ ಮಾಡಿದರೆ ನಿಮ್ದು ಇರಲಿ ಅಂತ ಒಂದು ಲೈಕ್ ಹಾಕೋದು ಮರಿಬಿಡಿ ಈ ವ್ಲಾಗ್ ಒಂಥರ ಏನೋ ಫ್ಲಾಪ್ ಪ್ಲ್ಯಾನ್ಗಳನ್ನೆಲ್ಲ ತುಂಬ್ಕೊಂಬಿಟ್ಟಿತ್ತು ಸೊ ಎನಿವೇ ನೋಡೋಣ ಇವತ್ತಾಗಿದ್ದು ಫ್ಲಾಪ್ ಪ್ಲ್ಯಾನ್ಸ್ ಯಾವಾಗ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಅಂತೂ ಮಾಡ್ತೀನಿ ಇವೇ ಇಲ್ಲಿಗೆ ಎಂಡ್ ಮಾಡ್ತೀನಿ ವ್ಲಾಗ್ನ ಥ್ಯಾಂಕ್ ಯು ಎಲ್ರಿಗೂ ಇವರೆಗೂ ನೋಡಿದ್ದಕ್ಕೆ ವ್ಲಾಗ್ ಇಷ್ಟ ಆಗಿದೆ ನಿಮ್ದು ಇರಲಿ ಅಂತ ಒಂದೊಂದು ಲೈಕ್ ಹಾಕೋದು ಮರಿಬಿಡಿ ಹೊಸಬರಾಗಿ ನಮ್ಮ ಚಾನಲ್ಗೆ ರಪ್ ಅಂತ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಮ್ಮ ಫ್ಯಾಮಿಲಿಗೆ ಸಿಗೋಣ ಇನ್ನೊಂದು ಹೊಸ ವ್ಲಾಗಲ್ಲಿ ಇಟಿಲ್ ದೆನ್ ಟೇಕ್ ಕೇರ್ ಕೀಪ್ ಸ್ಮೈಲಿಂಗ್ ಬಾಯ್ ಬಾಯ್.